ಮನ ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನ ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ದೂರದಲ್ಲಿ ತೀರವಿದೆ ಎಂದು ತೋರಲು ಕಪ್ಪು ಕಡಲಿನಲ್ಲಿ ದೋಣಿ ದಿಕ್ಕು ತಪ್ಪಲು ಬೆಳಗಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ ಕೃತಕ ದೀಪ ಕತ್ತಲಲ್ಲಿ ಕಳೆದು ಹೋಗದಂತೆ ಸೂರ್ಯ ಚಂದ್ರ ತಾರೆಯಾಗಿ ಹೊಳೆದು ಬಾಳುವಂತೆ ಅಮ್ಮ ಹಚ್ಚಿದೊಂದು ಹಣತೆ ಇನ್ನೂ ಬೆಳಗಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಮನಕ್ಕೆ ಮಬ್ಬು ಕವಿಯದಂತೆ ಸದಾ ಕಾದಿದೆ ಎಷ್ಟು ಅದ್ಭುತವಾದ ಹಾಡಲ್ವಾ ಎಷ್ಟು ಭಾವಪೂರ್ಣಗೊಂಡಿದೆ ಈ ಹಾಡು ನಾನು ಹೇಳಿದ್ವು ಅಂತ ಅಂದ್ಕೊಂಡ್ರ ನಿಜವಾಗ್ಲೂ ನಾನು ಹೇಳಿರೋದಲ್ಲ ಇದು ನನ್ನ ನಾದಿನಿ ಹೇಳಿರೋ ಹಾಡು ನಾನು ಅಷ್ಟೊಂದು ನನಗೆ ಹಾಡು ಹೇಳಿ ಅಭ್ಯಾಸವಿಲ್ಲ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಹಾಡು ಹೇಳಿ ಅಭ್ಯಾಸ ಇಲ್ಲ ನನಗೆ ಹಾಗೆ ಫ್ರೆಂಡ್ಸ್ ಇವತ್ತು ಯಾಕೆ ಈ ಸಾಂಗ್ನ ಆರಿಸ್ಕೊಂಡೆ ಅಂತಂದರೆ ತುಂಬ ದಿನದಿಂದ ನಾನು ಲಾಗನ್ನು ಮಾಡ್ತಾ ಇರಲಿಲ್ಲ ನೀವು ಕೂಡ ಅಂದ್ಕೊಂಡಿರ್ಬೋದು ವಾಣಿ ಎಲ್ಲಿ ಹೋದ್ಲಪ್ಪ ಲಾಗೆ ಮಾಡ್ತಿರ್ಲಿಲ್ವಲ್ಲ ಅಂತ ಏನೋ ಹುಷಾರಿಲ್ಲ ಅಂತ ಅಂದಿದ್ದೆ ಏನಾಗಿತ್ತು ಅಂತಲೂ ಅಂದ್ಕೊಂಡಿರ್ಬೋದು ಎಷ್ಟೋ ಜನರಿಗೆ ಗೊತ್ತು ಈ ವಿಷಯ ನನ್ನ ಅಮ್ಮ ಆಗಿರೋದು ಹಾಗೆ ಇನ್ನೂ ಎಷ್ಟೋ ಜನರಿಗೆ ಕಾಯ್ತಾ ಇರ್ಬೋದು ಗೊತ್ತಿಲ್ಲ ನನ್ನ ಅಮ್ಮ ಆಗಿರೋ ವಿಷಯ ಅವರಿಗೆಲ್ಲ ಇವತ್ತು ಈ ಲಾಗ್ ಮೂಲಕ ನಾನು ಹೇಳ್ತಾ ಇದ್ದೀನಿ ಎಸ್ ನಾನು ಕೂಡ ಇವಾಗ ಅಮ್ಮ ಆಗಿದ್ದೀನಿ ನನಗೂ ಕೂಡ ಒಂದು ಪುಟ್ಟ ಪಾಪು ಬಂದಿದೆ ಆ ಪಾಪನ ನೋಡೋ ಕ್ಯೂರಿಯಾಸಿಟಿ ನಿಮಗೆಲ್ಲರಿಗೂ ಇದೆ ಅಲ್ವಾ ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ನಾನು ನನ್ನ ಲಾಗ್ಗಳಲ್ಲಿ ನನ್ನ ಪಾಪನ ತೋರಿಸ್ತೀನಿ ಅಮ್ಮ ಅಂತ ಕರೆಯೋ ಎರಡು ಅಕ್ಷರ ಎಷ್ಟು ಈಸಿ ಅಲ್ವಾ ನಮಗೇನೇ ಹುಷಾರಿಲ್ಲ ಅಥವಾ ಏನೇ ಒಂದು ಚಿಕ್ಕ ಇರುವೆ ಕಚ್ಚಿದ್ರು ಸಾಕು ಅಮ್ಮ ಅಂತ ಕೂಕೊಂಡ್ಬಿಡ್ತೀವಿ ಕರೆಯೋದು ಎಷ್ಟೊಂದು ಸುಲಭ ಆ ಎರಡು ಅಕ್ಷರ ಆದರೆ ಅಮ್ಮ ಆಗೋದು ಅಷ್ಟೊಂದು ಈಸಿನಾ ಹಾಗಾದರೆ ಖಂಡಿತವಾಗ್ಲೂ ಇಲ್ಲ ನಾನು ನನ್ನ ಲೈಫಲ್ಲಿ ಅಮ್ಮನಾದ ಕ್ಷಣ ಮತ್ತು ಆ ಜರ್ನಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನನ್ನ ಮುಂಬರುವ ಲಾಗ್ಗಳಲ್ಲಿ ಹಾಗೆ ಫ್ರೆಂಡ್ಸ್ ಈ ಲಾಗ್ ಮೂಲಕ ನಾನು ನಿಮಗೆಲ್ಲರಿಗೂ ಒಂದು ಮೆಸೇಜನ್ನು ಕೊಡೋಕ್ಕೆ ಇಷ್ಟಪಡ್ತೀನಿ ಏನಂತಂದರೆ ಮದುವೆ ಆದ ತಕ್ಷಣ ಮೊದಲೆಲ್ಲ ಬೇಗ ಮಕ್ಕಳು ಮಾಡ್ಕೊಳ್ಳೋರು ಇವಾಗಿನ ಕಾಲದಲ್ಲಿ ಎಲ್ಲರೂ ಹೇಗೆ ಅಂದರೆ ಎಲ್ಲರೂ ಅಂದರೆ ನಮ್ಮನ್ನು ಕೂಡ ಸೇರಿಸಿ ಹೇಳ್ತಾ ಇದ್ದೀನಿ ಎಲ್ಲರೂ ಹೇಗೆ ಅಂದರೆ ಮದುವೆ ಆದ ತಕ್ಷಣ ಒಂದ್ನಾಲ್ಕು ವರ್ಷ ಚೆನ್ನಾಗಿ ಸುತ್ತಾಡೋಣ ಫಾರಿನ್ ಟ್ರಿಪ್ಪೆಲ್ಲ ಹೋಗಿ ಬರೋಣ ಯುರೋಪ್ ಕಂಟ್ರೀಸಿಗೆಲ್ಲ ಹೋಗಿ ಬರೋಣ ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಮಕ್ಕಳಾದಮೇಲೆ ಎಲ್ಲೂ ಸುತ್ತಾಡೋಕ್ಕಾಗಲ್ಲ ಜಾಸ್ತಿ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಸೊ ಈ ಟೈಮಲ್ಲಿ ಏನಿರುತ್ತಲ್ಲ ಅಂದರೆ ಮದುವೆ ಆಗಿ ಒಂದ್ನಾಲ್ಕೈದು ವರ್ಷದವರೆಗೆ ರಿಲೇಟಿವ್ಸ್ ಇರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಇರ್ಬೋದು ಯಾರೇ ದೊಡ್ಡವರು ಇರ್ಬೋದು ಮನೆಗೆ ಬಂದವರು ಯಾರು ಇರ್ಬೋದು ಹತ್ರದ ಫ್ರೆಂಡ್ಸ್ಗಿಂತ ಯಾರಾದರೂ ಇರ್ಬೋದು ಯಾರೇ ಆದರೂ ಕೂಡ ಮಕ್ಕಳು ಮಾಡ್ಕೊಂಡಿಲ್ವಾ ಇನ್ನು ಏನಾದರೂ ಗುಡ್ ನ್ಯೂಸ್ ಇದೆಯಾ ಏನಾದರೂ ಹೊಸ ಸುದ್ದಿ ಇದೆಯಾ
ಹಾಗೆ ಯಾವಾಗ ನಿಮ್ಮ ಫ್ಯಾಮಿಲಿ ಪ್ಲಾನಿಂಗು ಅಂದರೆ ಬೇಬಿ ಪ್ಲಾನಿಂಗ್ ಯಾವಾಗ ಅಂತೆಲ್ಲ ಕೇಳ್ತಾರೆ. ಸೊ ತುಂಬ ಜನರಿಗೆ ಈ ಅನುಭವ ಆಗಿರುತ್ತೆ. ಈ ಥರ ಎಲ್ಲ ಕೇಳಿದಾಗ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ನಿಮಗೆ ಕೆಲವೊಬ್ಬರಿಗೆ ಏನೋ ಪ್ರಾಬ್ಲಮ್ಮಿಂದ ಮಕ್ಕಳಾಗದೇ ಇರ್ಬೋದು, ಅಥವಾ ಕೆಲವೊಬ್ಬರು ಈ ಥರ ಪ್ಲ್ಯಾನ್ ಮಾಡಿಕೊಂಡು ಪೋಸ್ಟ್ಪೋನ್ ಮಾಡಿರ್ಬೋದು ಮಕ್ಕಳು ಮಾಡ್ಕೊಳ್ಳೋದನ್ನು. ಸೊ ನಿಮ್ದು ಏನೇ ರೀಸನ್ ಇದ್ದರೂ ಕೂಡ ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಕೇಳೋದು ಸಹಜ. ಇವಾಗ ನಾವೇ ಆದರೂ ಕೂಡ ನಮ್ಮ ಹತ್ರದ ಯಾರ್ದಾದ್ರು ಫ್ರೆಂಡ್ಸಿಗೆ ಅಥವಾ ಹತ್ತಿರ ರಿಲೇಟಿವ್ಸ್ ಇವಾಗೆಲ್ಲ ನಾವು ಕೂಡ ಕೇಳ್ತೀವಲ್ವಾ, ಅದೇ ಥರ ಅವರು ಕೂಡ ನಮಗೆ ಕೇಳಿರ್ತಾರೆ. ಸೊ ಯಾರೂ ಕೂಡ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬೇಡಿ. ಹಾಗೆ ಸಿಟ್ಟು ಮಾಡ್ಕೊಂಡು ಕೂಡ ಅವರಿಗೆ ಏನು ಕೂಡ ಉತ್ತರ ಕೊಡಬೇಡಿ. ನಗ್ ನಗ್ತಾನೆ ಏನಿದೆಯೋ ಅದನ್ನು ಹೇಳಿ. ಹಾಗೆ ಫ್ರೆಂಡ್ಸ್, ತುಂಬ ದಿನದ ನಂತರ ನಾನು ಸಾರಿ ಹಾಕಿದ್ದೀನಿ. ಸಾರಿ ಹಾಕೋ ತುಂಬಾ ಇಷ್ಟ, ಆದರೆ ಸಾರಿ ಹಾಕ್ಕೊಂಡು ಕೆಲಸ ಮಾಡೋಕ್ಕಾಗಲಿ ಅಥವಾ ಪಾಪನ ಬಿಟ್ಕೊಳಕ್ಕಾಗಿ ಆಗಲ್ಲ ನನ್ನ ಹತ್ರ. ಅದಕ್ಕೆ ಹೀಗೆ ಇವತ್ತು ಲಾಗ್ ಮಾಡುವಾಗ ಸಾರಿ ಹಾಕ್ಕೊಂಡು ಹಾಕಿದ್ದೀನಿ. ಈ ಸಾರಿ ನನಗೆ ತುಂಬಾ ಇಷ್ಟ. ಸಾರಿ ಉಟ್ಕೊಳ್ಳೋಕ್ಕೆ ಕೂಡ ತುಂಬ ಕಂಫರ್ಟೇಬಲ್ ಆಗಿದೆ, ಅದಕ್ಕೆ ಸಾರಿ ಹಾಕ್ಕೊಂಡಿದ್ದೀನಿ ಇವತ್ತು. ಹಾಗೆ ನನ್ನ ಜೊತೆ ಒಂದು ಸ್ಪೆಷಲ್ ಗೆಸ್ಟ್ ಇದ್ದಾರೆ, ಯಾರು ಅಂದ್ಕೊಂಡ್ರ? ನನಗೆ ಭಯ, ನನಗೆ ಬೆಕ್ಕು ನಾಯಿ ಎಲ್ಲ ಒಂಥರ ದೂರಿಂದ ಮಾತಾಡ್ಸಕ್ಕೆ ಇಷ್ಟ. ಬೆಕ್ಕು ನಾಯಿ ಎಲ್ಲ ಹತ್ರ ಬಂದ್ರೆ ನಾನು ಓಡೋದು ಜಾಸ್ತಿ. ನಮ್ಮ ಅಕ್ಕನ ಮಗಳು ಸಾಕೊಂಡಿರೋದು ಇದು, ಅವಳು ರಜಾಕ್ಕೆ ಊರಿಗೆ ಬಂದಾಗ ಸಾಕೊಂಡಿರಬೇಕು. ಯಪ್ಪ, ನನ್ನ ಎಬ್ಸೆ ಬಿಡ್ತು. ಇನ್ನೊಂದು ಸ್ವಲ್ಪ ನಾನಲ್ಲೇ ಕೂತಿದ್ರೆ ನನ್ನ ಮೈ ಮೇಲೆ ಹತ್ತೆ ಬಿಡೋದು ಬೇಕು. ಎಲ್ಲಿ ನಾನು ಎಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡ್ರೆ, ಎಲ್ಲೋ ತೋಟ ಎಲ್ಲ ಇದೆ ನೋಡಿ, ತೋಟಕ್ಕೆ ಹೋಗಿದ್ದೀನಾ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ನಾನು ಇವಾಗ ನನ್ನ ದೊಡ್ಡಪ್ಪನ ಮನೆ ಎದುರುಗಡೆ ಇದ್ದೀನಿ. ದೊಡ್ಡಪ್ಪನ ಮನೆ ಇದು. ಏನೋ ನೋಡಿದ್ದೀನಿ ಮುಂಚಿನ ಲಾಗ್ಗಳಲ್ಲಿ ಅಂತ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಹೌದು. ಅಂದರೆ ನಮ್ಮ ಅಪ್ಪ ಅಮ್ಮ ಇಲ್ಲೇ ಉಳ್ಕೊಂಡಿದ್ರು, ಒಂದು ವರ್ಷ ಇಲ್ಲೇ ಉಳ್ಕೊಂಡಿದ್ರು. ಅವ್ರ ಮನೆ ಕಟ್ಟಕ್ಕೆ ಹಾಕಿದಾಗ ಇವರು ಇಲ್ಲೇ ಉಳ್ಕೊಂಡಿದ್ರು. ಸೊ ನನ್ನ ಹಳೆ ಲಾಗ್ಗಳಲ್ಲಿ ನೀವೆಲ್ಲ ಈ ಮನೇನ ನೋಡಿರ್ತೀವಿ ಅಮ್ಮ. ಹಾಗೆ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಾಣಿಸ್ ಲಾಗ್. ಟಾಟಾ, ಬಾಯ್ ಬಾಯ್.